ಕೋರ್ಟ್ ತೀರ್ಮಾನ ಕೊಡ್ತು ಮಧ್ಯಂತರ ಆಜ್ಞೆಗೆ ಕೊಟ್ಟಂತ ಸಂದರ್ಭದಲ್ಲೇನೇ ಕೆಲವು ಮುಸಲ್ಮಾನ್ ಸಂಘಟನೆಗಳು ಇದನ್ನ ವಿರೋಧ ಮಾಡಿ ಬಂದ್ ಕಾಲ ಕೊಡ್ತು ಸಿದ್ದರಾಮಯ್ಯ ಅವರ ಹೇಳಿಕೆ ಏನು ಅವರ ಅಸಮಾಧಾನವನ್ನ ತೋಡ್ಕೊಳ್ಳೋದಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬೆಂಬಲ ಕೊಡ್ತಿದ್ದೀವಿ ಕೋರ್ಟ್ ತೀರ್ಪನ್ನು ವಿರುದ್ಧ ಮಾಡಂತ ವ್ಯಕ್ತಿಗಳ ಜೊತೆ ನೀವು ಇದ್ದರೆ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಕೋರ್ಟ್ ಬಗ್ಗೆ ಮಾತಾಡ್ತೀರಿ ಏನು ಅಧಿಕಾರ ಇದೆ ನಿಮಗೆ ಕೋರ್ಟ್ ಬಗ್ಗೆ ಮಾತಾಡೋಕೆ ಸಂವಿಧಾನ ಬಗ್ಗೆ ಮಾತಾಡೋದಕ್ಕೆ ಅಂಬೇಡ್ಕರ್ ಬಿಟ್ರೆ ನಾನೇ ಅನಂತ ರೂಪದಲ್ಲಿ ಇವತ್ತು ರಾಜ್ಯದಲ್ಲಿ ಪ್ರತಿಬಿಂಬ ಮಾಡ್ಕೋತೀರಿ ಸಿದ್ದರಾಮಯ್ಯ ಅವರು ಕೋರ್ಟಿನ ತೀರ್ಮಾನವನ್ನು ಕೂಡ ಇವರು ವಿರೋಧ ಮಾಡ್ತಾ ಇದ್ದಾರೆ ಆ ಮುಸಲ್ಮಾನ್ ಹೆಣ್ಣುಮಕ್ಕಳು ನಾವು ಶಿಕ್ಷಣವನ್ನು ಬೇಕಾದ್ರೆ ಬಿಡ್ತೀವಿ ನಾವು ಆದರೆ ಧರ್ಮ ಬಿಡಲ್ಲ ಅಂದ್ರು ಒಂದು ಬುದ್ಧಿ ಮಾತಾರ ಹೇಳಬೇಕಿತ್ತಾನೆ ಇವರು ಇಲ್ಲ ನೀವು ಹಂಗ ಮಾಡಬೇಡಿ ಶಿಕ್ಷಣ ಬಹಳ ಮುಖ್ಯ ಒಂದೇ ಒಂದು ಮಾತು ಹೇಳಿಲ್ಲ ಯಾಕೆ ಮುಸಲ್ಮಾನರು ಬಿಟ್ಟು ಈ ರೀತಿ ಇವರು ಮಾಡಿ 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 ದೇಶದಲ್ಲೇನೇ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗಂತ ಹೋಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ವಲ್ಪ ಜೀವ ಕುಟು 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 ಅಂತ ಇದೆ ಯಾವ ಇಲ್ಲೂ ಸಹಾಯ ಅಂತ ಗೊತ್ತಿಲ್ಲ ಸಾಕು ಸಿದ್ದರಾಮಯ್ಯ ಅಂತ ಒಬ್ಬರು ಅದಕ್ಕೋಸ್ಕರ ನಾನು ಹೇಳ್ತೀನಿ ಕೋರ್ಟಿಗೆ ನೀವು ಗೌರವ ಕೊಡೋದು ಕಲ್ತ್ಕೊಳ್ಳಿ ಮುಂಚೆ ಎರಡನೇದು ಸಾಧು ಸಂತರ ಬಗ್ಗೆ ನೀವು ಮಾಡಿರಂತ ಹೇಳಿಕೆ ಅಕ್ಷಮ್ಯ ಅಪರಾಧ ಈ ಜರಾಸಂಧನಿಗೆ 100 ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಆಯ್ತು ಅಂತ ನೋಡ್ರಿ ಶಿಶುಪಾಲನಿಗೆ ಹಂಗೆ ಇವರದು 100 ತಪ್ಪಾಯಿತು ಇನ್ನು ಇವರದು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಇವರಿಗೆ ಅಧಿಕಾರವೇ ಇಲ್ಲ ಇನ್ನು ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ಳಿ ಇಲ್ಲ ಅವರ ಪಕ್ಷ ಅವರ ಕಾಂಗ್ರೆಸ್ ಪಕ್ಷದಿಂದ ಕಿತ್ ಬಿಸಾಕಬೇಕು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಆ ಶಕ್ತಿ ಇದ್ರೆ ಮಾಡ್ಲಿ ಇಲ್ಲ ಅವರು ವಿರೋಧ ಪಕ್ಷ ನಾಯಕರು ನಾನು ಕೆಪಿಸಿಸಿ ಅಧ್ಯಕ್ಷ ಇದ್ದೀನಿ ನನಗೆ ತೆಗೆಯೋದಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಕನಿಷ್ಠ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗಾರು ಕಳಿಸಿರಿ ಇವರನ್ನ ವಜಾ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಯಾದೇ ಒಬ್ಬ ಬರಿ ಸ್ವಾಮೀಜಿಗಳಲ್ಲ ವಿರೋಧ ಪಕ್ಷಗಳಲ್ಲ ಜನ ಅಲ್ಲ ಒಬ್ಬ ಕಾಂಗ್ರೆಸ್ನವರು ನಿಮ್ಮ ಜೊತೆ ಇಲ್ಲ ಅಂತ ಅಂತದ್ದು ಆದ್ಮೇಲೆ ನೀವು ಇನ್ಯಾಕೆ ರಾಜಕಾರಣ ಮಾಡ್ತೀರಿ ಇದು ಒಳ್ಳೆಯದಲ್ಲ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ